ಹತ್ತಿಯನಾಡು ರಾಯಚೂರು ಜಿಲ್ಲೆಯ ಸಿರಿವಾರ ತಾಲ್ಲೂಕಿನ ಕವಿತಾಳ ಪಟ್ಟಣದಲ್ಲಿ ಅಂಗವಿಕಲನಾದ ಗುಂಡಪ್ಪ ಭೂಮಿ ಮೇಲೆ ಜೀವಂತವಾಗಿರಬೇಕಾದರೆ ನರಕದ ದರ್ಶನವನ್ನ ಪಡೆಯುತ್ತಿದ್ದಾನೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಮನೆಗೆ ಬಂದು ನಳವನ್ನ ಕಲ್ಪಿಸಿಕೊಡಲಿಲ್ಲ ಮನೆಯ ಬಿಲ್ ಹಾಗೂ ಶೌಚಾಲಯದ ಬಿಲ್ ಆಗಿರುವುದಿಲ್ಲ ಗುಂಡಪ್ಪ ಮನೆಯನ್ನ ನಿರ್ಮಿಸಿಕೊಳ್ಳಲು ಸಾಲ ಪಡೆದುಕೊಂಡ ಸಾಲಗಾರ ಕಾಟ ಒಂದಡಿಯಾದರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಫೋನ್ ರಿಸೀವ್ ಮಾಡದೇ ಇರುವುದು ಮತ್ತೊಂದು ರೀತಿ ಸಂಕಷ್ಟವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಘಟಕದ ಅಧ್ಯಕ್ಷರಾದ ಸಂತೋಷ್ ಕಲ್ಶೆಟ್ಟಿ ಅವರು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಗುಂಡಪ್ಪನ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಸಂಘಟನೆ ಹೋರಾಟದ ಚುಕ್ಕಾಣಿ ಹಿಡಿಯುತ್ತದೆ ಎಂದು ಹೇಳಿದ್ದಾರೆ ಪಾತ್ರ ವಂದ್ಯವಾಣ ಸರ್ ನಂದು ಈಗ ನನಗ ಏನೈತೆ ಅಂದ್ರೆ ನನಗ ಬಾಳ ಅಸ್ವಸ್ಥ ಐತೆ ಸರ್ ಈಗ ನನಗ ಒಂದು ನೀರಿನ ಸಮಸ್ಯೆ ಬಾಳ ಐತೆ ಈಗ ನಾನು ಅಂಗವಿಕಲಿದ್ದೀನಿ ನನ್ನ ಮಗಳು ಅಂಗವಿಕಲಿದಾಳ ಈಗ ನನ್ನ ನೋಡಿ ಇದು ಮಾಡಿ ನಮ್ಮ ಹೆಣ್ಣುಮಕ್ಕಳು ದುಡಿದು ತಂದಾಕಷ್ಟು ಶಕ್ತಿನ ಅವರಲ್ಲಿ ಇಲ್ಲ ಈಗ ನನಗ ಒಂದು ಎರಡು ವರ್ಷ ಆಯ್ತ್ರಿ ನನಗ ಪೈಕಿಂಡ್ ರೂಮ್ ನಾನು ಶೌಚಾಲಯಕ್ಕೆ ಹೋಗಕ್ಕ ಅನುಕೂಲ ಆಗತ್ತೆ ಅಂತಂದು ಬರೀ 2000 ರೂಪಾಯಿ ಬಿಲ್ ಮಾಡ್ಯಾರ ನನಗೆ ಅವಲಿಂದ 3 ವರ್ಷ ಆಯ್ತ್ರಿ ಇನ್ನು ನನಗೆ ಒಂದು ರೂಪಾಯಿ ಬಿಲ್ ಮಾಡ್ಯಾರ್ರಿ ನಾನು ತಿಮ್ಮಣ್ಣ ಜೈಲಿದೆ ಅವರಿಗೆ ನಾನು ಫೋನ್ ಮಾಡಿದ್ರು ಅವ್ರು ನಮ್ದು ರಿಸೀವ್ ಮಾಡಿ ಈಗ ನಮ್ಮಿಂದ ಹೋಗೋದಾಗಲ್ರು ನಮ್ಮನ್ನ ಬಹಳ ಅಷ್ಟು ಅಂಗವಿಕಲ ಜನ ಅಂತಂದು ಬಹಳ ತಿರುಕರಿಸ್ಯಾರ ಅವ್ರು ಈಗ ನಮ್ಗೆ ಏನಪ್ಪ ಅಂತಾರ ನನಗೊಂದು ಸಹಕಾರ ಏನು ಗೌರ್ಮೆಂಟ್ ಕೊಡಬೇಕೇ ಇಲ್ಲ ಹಿಂದೆ 3 ಬಿಲ್ ಆದವು ಇನ್ನೊಂದು ಬಿಲ್ನೇ ಆಗಲ್ಲ ಈ ನೂರು ಪುಣ ತುಂಬಲು ಏನೋ ತಿಪ್ಪಲೈತೆ ಅಂತ ಕೊಟ್ಟಾರ ಅವ್ರ ತ್ರಾಸ ಹೆಂಗೈತೆ ಗೊತ್ತಿಲ್ಲ ಅದು ಅವ್ರು ಬಂದ ದಿವಸ ನನ್ನ ಮನೆ ಮುಂದೆ ಕಲಿಸ್ತಾರ ಈಗೇನು ನಾನು ಇರ್ಬೇಕ ಇರಬಾರ್ದ ಅದನ್ನು ನೀವು ಒಂದು ಒಂದು ಸಹಕಾರ ನನಗೊಂದು ಅಧಿಕಾರಿಗಳು ನನಗೊಂದು ಸಹಾಯ ಮಾಡಿದ್ರೇ ನಾನು ಇರ್ತೀನಿ ಇನ್ನೊಂದು 4 ದಿನ ಇಲ್ಲಂದ್ರೆ ನಾವು ನಮ್ಮ ಮಕ್ಕಳು ನಾವು ಏನು ಮಾಡ್ಕೋಬೇಕು ಅದು ನಮ್ಗೆ ಗೊತ್ತೈತಿ ಪಟ್ಟಣ ಪಂಚಾಯತಿಯ ನಿವಾಸಿಯಾದ ಗುಂಡಪ್ಪ ಅವರಿಗೆ ಕಳೆದ 3 ವರ್ಷದಿಂದ ಒಂದು ಜಂತ ಮನೆ ಆಗಿತ್ತು ಅವರಿಗೆ 3 ಕಂತುಗಳನ್ನು ಅಮೌಂಟ್ ಹಾಕಿದ್ದಾರೆ ಒಂದು ಕಂತಿಗೆ ಅಮೌಂಟ್ ಹಾಕ್ತಾ ಇಲ್ಲ ಅವರು ಕೇಳಿದರೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಧಿಕಾರಿಗಳು ಪಂಚಾಯತ್ ಪಟ್ಟಣ ಪಂಚಾಯತಿಯ ಸಿಬ್ಬಂದಿಗಳು ಮತ್ತೆ ಅದು ಶೌಚಾಲಯಗಳ ಬಿಲ್ಲನ್ನು 2500 ಹಾಕಿಬಿಟ್ಟು ಶೌಚಾಲಯ ಬಿಲ್ಲನ್ನು ತಾವೇ ತಂದಿದ್ದಾರೆ ಮುಂದಿನ 3 ಕಂತುಗಳು ಯಾವುದು ಹಾಕಿಲ್ಲ ಅಂಗವಿಕಲರವರು ನೀರಿನ ನಳಕ್ಕೆ ಅವರು ಅರ್ಜಿ ಸಲ್ಲಿಸಿದ್ರು ಒಂದು ನಲ್ಲಿಯನ್ನು ಹಾಕಲ್ಲ ಪಟ್ಟಣ ಪಂಚಾಯತಿಯ ಸಿಬ್ಬಂದಿಗಳು ಈ ಪಟ್ಟಣ ಪಂಚಾಯತಿಯ ಸಿಬ್ಬಂದಿಗಳು ಏನು ವರ್ಕ್ ಮಾಡಿದ ಕಾರಣಕ್ಕಾಗಿ ಅವರು ಸಂಘಟನೆ